ಇನ್ನು ಶಾಸಕರೊಂದಿಗೆ ಮೈಸೂರು ಪ್ರವಾಸ ರದ್ದಾದ ಬಳಿಕ ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸಕ್ಕೆ ತೆರಳಿದ್ದಾರೆ ಹಲವು ದಿನಗಳಿಂದ ದುಬೈ ಪ್ರವಾಸಕ್ಕೆ ತೆರಳೋ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾನೆ ಇದ್ದರು ಸದ್ಯಕ್ಕೆ ಶಾಸಕರನ್ನ ಹೊರತುಪಡಿಸಿ ಆಪ್ತರೊಂದಿಗೆ ಅವರು ದುಬೈ ಪ್ರಯಾಣ ಬೆಳೆಸಿದ್ದಾರೆ ಮೈಸೂರು ದಸರಾ ನೋಡೋಕೆ ಅಂತ ಶಾಸಕರನ್ನ ಒಗ್ಗೂಡಿಸಿಕೊಂಡು ಹೊರಟಂತ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಒಂದು ಸೂಚನೆ ಬಂದಿತ್ತು ಯಾವುದೇ ಪ್ರವಾಸ ಬೇಡ ರದ್ದು ಮಾಡ್ಕೊಳ್ಳಿ ಅಂತ ಅದು ರದ್ದಾದ ಬಳಿಕ ಈಗ ದುಬೈಗೆ ಪ್ರವಾಸ ಬೆಳೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಪ್ರವಾಸ ಕೈಗೊಂಡಿದ್ರು ಆದರೆ ಆ ಪ್ರವಾಸ ಕೈಗೊಟ್ಟಿಲ್ಲ ಆದರೆ ಈಗ ಅವರ ದುಬೈ ಪ್ರವಾಸ ಏನಿದೆ ಅದು ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅವರ ನಡೆ ಏನು ಅನ್ನುವಂತ ಕುತೂಹಲವನ್ನ ಹುಟ್ಟು ಹಾಕಿದೆ ಆಪ್ತರೊಂದಿಗೆ ತಡರಾತ್ರಿ ದುಬೈನತ್ತ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ದುಬೈ ಪ್ರವಾಸಕ್ಕೆ ಹೋಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾನೆ ಇದ್ದರು ಸದ್ಯಕ್ಕೆ ಶಾಸಕರನ್ನ ಹೊರತುಪಡಿಸಿ ಅವರ ಆಪ್ತರೊಂದಿಗೆ ಅವರು ದುಬೈಗೆ ಹೋಗಿದ್ದಾರೆ ಅಂದ್ರೆ ಶಾಸಕರೊಂದಿಗೆ ಈ ಮೈಸೂರು ದಸರಾವನ್ನ ನೋಡೋದಕ್ಕೆ ಹೋಗ್ತೀನಿ ಅಂತ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ರು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸೂಚನೆ ಬಂದಿತ್ತು ಈ ಪ್ರವಾಸ ಗಿವಾಸ ಎಲ್ಲ ಬೇಡ ಅನ್ನುವಂತ ಸೂಚನೆ ಹಾಗಾಗಿನೇ ಪ್ರವಾಸವನ್ನ ರದ್ದು ಮಾಡಿದ್ರು ಪ್ರವಾಸದ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮೈಸೂರಿನತ್ತ ಪ್ರಯಾಣ ಮಾಡುತ್ತಿದ್ದಾರೆ ಅನ್ನುವಂತ ಚರ್ಚೆ ಹುಟ್ಟಾಕಿತ್ತು ಹಾಗಾಗಿನೇ ಈ ರೀತಿ ಅವರು ಪ್ರವಾಸವನ್ನ ಮಾಡಿಬಿಟ್ರೆ ಶಾಸಕರನ್ನ ಜೊತೆಗೆ ತಗೊಂಡು ಹೋಗ್ಬಿಟ್ರೆ ಒಂದು ರೀತಿಯಾಗಿ ಈ ಶಕ್ತಿ ಕೇಂದ್ರಗಳೇನಿದ್ದಾವೆ ಎರಡು ಶಕ್ತಿ ಕೇಂದ್ರಗಳು ನಿರ್ಮಾಣ ಆಗ್ಬಿಡ್ತಾವೆ।